ಹಿಂದೂಗಳಿಗೆ ಹಬ್ಬಗಳಲ್ಲಿ ಗಣೇಶ ಹಬ್ಬ ದೊಡ್ಡದಾಗಿದ್ದು ಗಣೇಶ ಹಬ್ಬಕ್ಕೆ ನಿರ್ಬಂಧ ಹೇರಬಾರದು, ಮುಕ್ತ ಅವಕಾಶ ಮಾಡಿಕೊಡಬೇಕು. ಒಂದು ವೇಳೆ ಕೊಡದಿದ್ದರೆ ಗಣೇಶ ಮಂಡಳಿಯವರನ್ನು ತೆಗೆದುಕೊಂಡು ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ ಮುತಾಲಿಕ್ ಎಚ್ಚರಿಕೆ ನೀಡಿದರು. ನಗರದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು, ಗಣೇಶೋತ್ಸವ ಧಾರ್ಮಿಕ ಕಾರ್ಯಕ್ರಮವಾಗಿದ್ದು ನೂರಾರು ವರ್ಷದಿಂದ ಬಂದ ಸಂಪ್ರದಾಯ ಮತ್ತು ನಮ್ಮತನದ ಹೆಮ್ಮೆಯ ಸಂಕೇತವಾಗಿದೆ. ಇದರಲ್ಲಿ ಬಡವ ಬಲ್ಲಿದ ಮೇಲು ಕೀಳು ಯಾವುದೇ ಭೇದ ಇಲ್ಲ, ದೇಶಾದ್ಯಂತ ಇದನ್ನು ಆಚರಿಸುತ್ತಾರೆ. ಈ ಹಬ್ಬಕ್ಕೆ ಐತಿಹಾಸಿಕ ಹಿನ್ನೆಲೆ ಸಹ ಇದೆ. ಸ್ವಾತಂತ್ರ್ಯ ಹೋರಾಟದ ಕಾರಣಕ್ಕೆ ತಿಲಕ್ ಅವರು ಇದನ್ನು ಜಾರಿಗೆ ತಂದು ರಾಷ್ಟ್ರದ ಆಂದೋಲನವಾಗಿ ಮಾರ್ಪಾಡು ಆಗಿದೆ. ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಸಾಕ್ಷಿಯಾದದ್ದು ಈ ಉತ್ಸವ, ಈ ಪದ್ಧತಿಯಾಗಿದೆ ಎಂದರು. ಇದನ್ನ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ, ಬ್ರಿಟಿಷರು ಇರುವಂತಹ ಸಮಯದಲ್ಲಿ ಬಾಲಗಂಗಾಧರ ತಿಲಕ್ ಅವರು ಸ್ವಾತಂತ್ರ್ಯ ಹೋರಾಟದ ಒಂದು ನಿಮಿತ್ತ ಮಾಡಿಕೊಂಡು ಜನರನ್ನ, ಭಾರತೀಯರನ್ನ ಹೊರಗೆ ತರಬೇಕು, ಸಂಘಟಿತರನ್ನಾಗಿ ಮಾಡಬೇಕು ಮತ್ತು ಅವರಲ್ಲಿ ಧೈರ್ಯ ತುಂಬಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡೋಗೋಸ್ಕರನೇ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ್ದು ಅಂತನ್ನುವಂಥದ್ದು ಗೊತ್ತಿದೆ. ಸೊ ಈಗ ಸಾರ್ವಜನಿಕವಾಗಿ ಇಡೀ ದೇಶದಲ್ಲೂ ಕೂಡ ಈ ಪದ್ಧತಿ ನಡ್ಕೊಂಡು ಬಂದಿದೆ. ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಇದು ಜಾಸ್ತಿ ಇದೆ. ಸೊ ಈ ಇದಕ್ಕೆ ಇವತ್ತು ಕರ್ನಾಟಕದಲ್ಲಾಗಲಿ ಬೇರೆ ಬೇರೆ ಕಡೆ ಆಗಲಿ ಸರ್ಕಾರದಿಂದ ಬಹಳಷ್ಟು ರೀತಿಯ ಕಿರಿಕಿರಿ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಯಾಕಾದರೂ ಕೂಡಿಸ್ತಾ ಇದೆಯಪ್ಪ ಅಂತನ್ನುವಂಥ ಭಾವನೆ ಇವತ್ತು ಬರ್ತಾ ಇದೆ. ವರ್ಷದಲ್ಲಿ ಒಮ್ಮೆ ಸಾರ್ವಜನಿಕವಾಗಿ ಗಣೇಶೋತ್ಸವ ಆಚರಣೆ ಮಾಡುವಂಥ ಪ್ರಕ್ರಿಯೆ ಎಲ್ಲರಲ್ಲೂ ಕೂಡ ಒಂದು ಏಕತೆ, ಇದರಲ್ಲಿ ಯಾವುದೇ ರೀತಿಯ ಜಾತಿ ಮನೋಭಾವನೆ ಇಲ್ಲದೆ ಯುವಕರು ಒಟ್ಟಾಗಿ ಆಚರಣೆ ಮಾಡುವಂಥ ಇದಕ್ಕೆ ಅವರ ಉತ್ಸಾಹ ಭಗ್ನ ಮಾಡುವಂಥ ಇವತ್ತು ಸರ್ಕಾರದಿಂದ ಪ್ರಯತ್ನ ನಡೀತಾ ಇದೆ. ಸೊ ಇದು ಆಗಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರು ಇವತ್ತು ನೂರಾರು ರೀತಿಯ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ, ನಿರ್ಬಂಧನೆಗಳನ್ನು ಹಾಕಿದ್ದಾರೆ. ನಾನು ಹೇಳೋದು, ಈ ನಿರ್ಬಂಧನೆಗಳನ್ನು ಹಾಕಬಾರ್ದು. ಇದೊಂದು ಧಾರ್ಮಿಕ ಶಾಸ್ತ್ರೋಕ್ತ ಯಾರಿಗೂ ಯಾವುದೇ ರೀತಿಯ ತೊಂದರೆ ಇಲ್ಲದಂಥ ಆಚರಣೆ ಮಾಡುವಂಥ ಈ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮುಕ್ತವಾದಂಥ ಅವಕಾಶ ಮಾಡಿಕೊಡಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ, ಬೇಡಿಕೆ ಕೂಡ. ನಮ್ಮ ದೇಶದಲ್ಲಿ ಮೊದಲಿನಿಂದಲೂ ನಡೆದುಕೊಂಡು ಬಂದಿದೆ. ಇದಕ್ಕೆ ನಮ್ಮ ರಾಜ್ಯದಲ್ಲಿ ಸರ್ಕಾರದಿಂದ ಕಿರಿಕಿರಿಯಾಗುತ್ತಿದೆ. ಯಾಕೆ ಎಂದು ಪ್ರಶ್ನೆ ಮಾಡಿದರೆ, ಯಾಕಾದರೂ ಗಣಪತಿ ಪ್ರತಿಷ್ಠಾಪನೆ ಮಾಡುತ್ತಿದ್ದೇವೆಯೋ ಎಂಬ ಭಾವನೆ ಬರುತ್ತಿದೆ ಎಂದು ಬೇಸರವಾಗಿದೆ ಎಂದರು. ಈ ಹಬ್ಬ ಯುವಕರು ಒಟ್ಟಾಗಿ ಮಾಡುತ್ತಿದ್ದರೆ ಸರ್ಕಾರ ಕಿರಿಕಿರಿ ಮಾಡುತ್ತಿದೆ, ವಿನಾಕಾರಣ ನಿರ್ಬಂಧ ಹೇರುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಯಾವುದೇ ಕಾರಣಕ್ಕೂ ಗಣೇಶ ಹಬ್ಬಕ್ಕೆ ನಿರ್ಬಂಧ ಹೇರಬಾರದು, ಮುಕ್ತ ಅವಕಾಶ ಮಾಡಿಕೊಡಬೇಕು ಎಂದು ತಾಕೀತು ಮಾಡಿದ ಅವರು, ಮೆರವಣಿಗೆ ಶಬ್ದ ಮಾಲಿನ್ಯ, ಪರಿಸರ ಮಾಲಿನ್ಯಕ್ಕೆ ಇದರ ಬಗ್ಗೆ ಬೇರೆ ವಿಚಾರ ಮಾಡೋಣ, ಇದು ಇಂತಹ ಸಂದರ್ಭಗಳಲ್ಲಿ ಅದಕ್ಕೆ ಮಹತ್ವ ಕೊಡಬಾರದು ಎಂದರು. ಪ್ರತಿಯೊಂದಕ್ಕೂ ಅನುಮತಿ ಎಂದು ಸರ್ಕಾರ ಹೇಳುತ್ತಿದೆ. ನಮ್ಮ ಕರ್ನಾಟಕ ಸರ್ಕಾರ ವಿದ್ಯುತ್, ಪೆಂಡಾಲ್, ಧ್ವನಿವರ್ಧಕ, ಪಾಲಿಕೆ, ಪೊಲೀಸ್ ಪರವಾನಿಗೆ, ಹೀಗೆ ಪರವಾನಿಗೆ ಕಿರಿಕಿರಿ ಮಾಡುತ್ತಿದೆ. ಇನ್ನು ಪೊಲೀಸ್ ಠಾಣೆಯಲ್ಲಂತೂ ಹಿಂಸೆ ಮಾಡುತ್ತಿದ್ದಾರೆ, ಪೊಲೀಸರು ದಬಾಯಿಸುತ್ತಿದ್ದಾರೆ. ಇದು ಯಾವ ನ್ಯಾಯ? ನಮಗೆ ಸ್ವತಂತ್ರ ಇಲ್ಲವೇ? ಈ ನೀತಿಯನ್ನು ನಾನು ವಿರೋಧಿಸುತ್ತೇನೆ ಎಂದರು. ಇದೇ ರೀತಿ ಮುಂದುವರೆದರೆ ಗಣೇಶ ಮಂಡಳಿಯವರನ್ನು ತೆಗೆದುಕೊಂಡು ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗುತ್ತದೆ. ನಿರ್ಬಂಧ ಹೇರಬಾರದು, ಮುಕ್ತ ಅವಕಾಶ ಮಾಡಿಕೊಡಬೇಕು. ಹಿಂದೂ ನೆಲೆಗಟ್ಟಿನ ಮೇಲೆ ಬಂದ ಬಿಜೆಪಿ ಈ ಕುರಿತು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು. ಈಗಾಗಲೇ ಎಲ್ಲ ಅಧಿಕಾರಿಗಳ ಸಭೆ ಕರೆದು ತೀರ್ಮಾನ ತೆಗೆದುಕೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದರು. ಒಂದು ಕಡೆ ಕೌಂಟರ್ ಮಾಡಿ ನಿಮಗೆ ಏನು ಬೇಕು ಅದನ್ನು ತಂದು ಕೊಡುತ್ತೇವೆ, ಅಲ್ಲೇ ನಮಗೆ ಪರವಾನಿಗೆ ಕೊಡಿ, ನಮ್ಮನ್ನು ಅಲೆದಾಡಿಸಬೇಡಿ. ಕಾಂಗ್ರೆಸ್ನವರು ಹೀಗೆ ಮಾಡಿದರು, ಬಿಜೆಪಿಯವರು ಹೀಗೆ ಮಾಡುತ್ತಿದ್ದಾರೆ. ಡಿಜೆ ಹಚ್ಚದಿರಲು ಮನವಿ ಮಾಡುತ್ತೇವೆ, ಗಣೇಶ ಹಬ್ಬದಲ್ಲಿ ಡಿಜೆ ಹಚ್ಚಬಾರದು. ಮಂಡಳಿಯವರಿಗೆ ನಾವು ಮನವಿ ಮಾಡುತ್ತೇವೆ, ಮೈಕ್ ಪರವಾನಿಗೆ ಈ ಬಾರಿ ಪಡೆದುಕೊಳ್ಳುವುದಿಲ್ಲ ಎಂದು ಪ್ರಮೋದ್ ಮುತಾಲಿಕ್ ಭರವಸೆ ನೀಡಿದರು. ಮಸೀದಿ ಮೈಕ್ಗೆ ಎಷ್ಟು ಪರವಾನಿಗೆ ಪಡೆದುಕೊಂಡಿದ್ದಾರೆ ಮೊದಲು ತಿಳಿಸಿ, ಆನಂತರ ನಾವು ಪರವಾನಿಗೆ ಪಡೆಯುತ್ತೇವೆ. ಗಣೇಶ ಮಂಡಳಿಯವರು ಮೈಕ್ ಪರವಾನಿಗೆ ಪಡೆದುಕೊಳ್ಳಬೇಡಿ ಎಂದು ಪ್ರಮೋದ್ ಮುತಾಲಿಕ್ ಹೇಳಿದರು. ಕರ್ನಾಟಕ ಒನ್ ಮಾದರಿಯಲ್ಲಿ ಒಂದು ಕೌಂಟರ್ ಮಾಡಿ, ಗಣೇಶೋತ್ಸವಕ್ಕೆ ಈ ಕೌಂಟರ್ ಮಾಡಿ. ಇದನ್ನು ಬಿಟ್ಟು ಕಿರಿಕಿರಿ ಮಾಡಿದರೆ
ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ ಆಂದೋಲನ ಮಾಡಬೇಕಾಗುತ್ತದೆ. ಮಂಡಳಿಯವರು ಕೂಡ ಅಶ್ಲೀಲ ಮದ್ಯ ಸೇವನೆ ಪೆಂಡಾಲ್ಗಳಲ್ಲಿ ಮಾಡಬೇಡಿ, ಹೀಗೆ ಮಾಡಿದ್ದು ಕಂಡು ಬಂದಲ್ಲಿ ಶ್ರೀರಾಮ ಸೇನೆಯವರೇ ಆ ಪೆಂಡಾಲ್ ಕಿತ್ತು ಹಾಕುತ್ತೇವೆ ಎಂದರು. ಗಣೇಶ ಹಬ್ಬ ಸೇರಿದಂತೆ ಯಾವುದೇ ಹಿಂದೂ ಹಬ್ಬಗಳಲ್ಲಿ ಹಿಂದೂ ವ್ಯಾಪಾರಸ್ಥರಲ್ಲಿಯೇ ಖರೀದಿ ಮಾಡಿ ಎಂದ ಅವರು, ರಾಜ್ಯದಲ್ಲಾಗುತ್ತಿರುವ ಸರಣಿ ಹತ್ಯೆಯನ್ನು ನೆನಪಿಸಿಕೊಳ್ಳಿ, ಹಿಂದೂ ವ್ಯಾಪಾರಿಗಳ ಹತ್ತಿರವೇ ವ್ಯಾಪಾರ ಮಾಡಬೇಕು. ಹಿಂದಿನ ಜಿಲ್ಲಾಧಿಕಾರಿ ಪಿಒಪಿ ಗಣಪತಿ ಬ್ಯಾನ್ ಮಾಡಿದ್ದರು, ಈಗ ಮತ್ತೆ ಪಿಒಪಿ ಗಣಪತಿ ಮಾರಾಟ ಮಾಡಲಾಗುತ್ತಿದೆ, ಇದನ್ನು ಬ್ಯಾನ್ ಮಾಡಬೇಕು ಎಂದ ಅವರು, ಒಂದು ವೇಳೆ ಬ್ಯಾನ್ ಮಾಡದಿದ್ದರೆ ಪಿಒಪಿ ತಯಾರಿಕಾ ಕೇಂದ್ರಗಳ ಮೇಲೆ ಶ್ರೀರಾಮ ಸೇನೆ ದಾಳಿ ಮಾಡುತ್ತದೆ ಎಂದರು. ಮಣ್ಣಿನ ಗಣಪತಿಯೇ ಶಾಸ್ತ್ರೋಕ್ತವಾದದ್ದು, ಅದನ್ನೇ ಪೂಜೆ ಮಾಡಬೇಕು ಎಂದು ಮನವಿ ಮಾಡಿದರು.